ಹಲೋ ಡಿ ಆರ್ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಸ್ಕೋರಿಂಗ್ ಸೀರೀಸ್ಗೆ ತಮಗೆಲ್ಲ ಸ್ವಾಗತ ಈ ಒಂದು ಸ್ಕೋರಿಂಗ್ ಸೀರೀಸ್ನಲ್ಲಿ ಎಲ್ಲ ಲೆಸನ್ಸ್ಗಳಿಂದ ಏನು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕ್ವೆಶನ್ಸ್ಗಳನ್ನು ಕೇಳಿದ್ರೋ ಆ ಒಂದು ಕ್ವಶನ್ಸ್ಗಳಿಗೆ ಆನ್ಸರನ್ನು ನೋಡ್ತಾ ಹೋಗ್ತಾ ಇದ್ದೇವೆ ಈ ಒಂದು ಸೀರೀಸ್ನಲ್ಲಿ ಆಲ್ರೆಡಿ ಸೆವೆನ್ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಲಾಗಿದೆ ಇದು ಏಯ್ತ್ ವಿಡಿಯೋ ಆಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ನಾವು ದ ಡಿಸ್ಕವರಿ ಅಂತಕ್ಕಂಥ ನಿಮ್ಮ ಲೆಸನ್ ಏನಿದೆನೋ ಆ ಒಂದು ಪಾಠದಿಂದ ಬಂದಿರತಕ್ಕಂತಹ ಪ್ರಶ್ನೆಗಳು ಮತ್ತು ಏನಿದಾವೋ ಅವುಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ ಈ ಒಂದು ಪಾಠದಿಂದ ಹೆಚ್ಚಾಗಿ ಎಕ್ಸ್ಟ್ರಾಕ್ಟ್ಸ್ಗಳನ್ನು ಕೇಳ್ತಾರೆ ಅಂದರೆ ಮೂರು ಅಂಕಗಳಿಗೆ ಈ ಒಂದು ಲೆಸನ್ನಿಂದ ಎಕ್ಸ್ಟ್ರಾಕ್ಟ್ ಬರುತ್ತೆ ಅಂತ ಹೇಳ್ಬೋದು ಇನ್ನು ಎಕ್ಸ್ಟ್ರಾಕ್ಟ್ಸ್ಗಳನ್ನು ಬಿಟ್ಟರೆ ಎರಡು ಅಥವಾ ಮೂರು ಅಂಕಗಳಿಗೆ ಇಲ್ಲಿ ಏನು ಪ್ರಶ್ನೆಗಳನ್ನು ಕೊಟ್ಟಿದ್ದಿನ ಎರಡು ಪ್ರಶ್ನೆಗಳನ್ನು ಅವುಗಳನ್ನು ಕೂಡ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿದ್ದಾರೆ ಇವುಗಳನ್ನು ಬಿಟ್ಟು ಬೇರೆ ಯಾವುದೇ ಪ್ರಶ್ನೆಗಳು ಅಷ್ಟೊಂದು ಹೆಚ್ಚಾಗಿ ಕೇಳಿಲ್ಲ ಈ ಎರಡು ಪ್ರಶ್ನೆಗಳಿಗೂ ಕೂಡ ಒಂದು ಸೇಮ್ ಆಗಿರ್ತಕ್ಕಂಥ ಒಂದು ಆನ್ಸರ್ ಇಲ್ಲಿದೆ ಇದನ್ನು ನೀವು ಸರಿಯಾಗಿ ಕಲ್ತ್ಕೊಳ್ಳಿ ತುಂಬ ಸಿಂಪಲ್ ಆಗಿಯೇ ಇದೆ ಇದಾದ ನಂತರದಲ್ಲಿ ಎಕ್ಸ್ಟ್ರಾಕ್ಟ್ಸ್ಗಳನ್ನು ಕಲಿತಾ ಹೋಗೋಣ ಫಸ್ಟ್ ಕ್ವೆಶನ್ ನೋಡಿ ಗಿವ್ ಸಮ್ ಇನ್ಸ್ಟಾನ್ಸಸ್ ಟು ಶೋ ದ್ಯಾಟ್ ಪೇಪೆ ವಾಸ್ ಲಾಯಲ್ ಟು ಕೊಲಂಬಸ್ ಟಿಲ್ ಎಂಡ್ ಅಂದರೆ ಕೊನೆಯವರೆಗೂ ಕೂಡ ಆ ಪೇಪೆ ಏನಿದ್ನೋ ಅವನು ಕೊಲಂಬಸ್ಗೆ ಲಾಯಲ್ ಆಗಿರ್ತಾನೆ ಅಥವಾ ನಿಯತ್ತಿನಿಂದ ಇರ್ತಾನೆ ಅಂತ ಹೇಳಲಿಕ್ಕೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಅಥವಾ ಉದಾಹರಣೆಗಳನ್ನು ನಾವು ಇಲ್ಲಿ ಕೊಡಬೇಕಾಗುತ್ತೆ ಇನ್ನು ಅದೇ ಸಿಮಿಲರ್ ಮೀನಿಂಗನ್ನು ಹೊಂದಿರತಕ್ಕಂತಹ ಮತ್ತೊಂದು ಪ್ರಶ್ನೆ ರೈಟ್ ಎ ಬ್ರೀಫ್ ನೋಟ್ ಆನ್ ಪೇಪೇಸ್ ಕ್ಯಾರೆಕ್ಟರ್ ಅಂದರೆ ಆ ಒಂದು ಪೇಪೆಯ ವ್ಯಕ್ತಿತ್ವದ ಬಗ್ಗೆ ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಎರಡೂ ಪ್ರಶ್ನೆಗಳಿಗೂ ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪಾಯಿಂಟ್ಸ್ ಏನಿದ್ದಾವೆ ಅದೇ ಆನ್ಸರ್ ಆಗಿರ್ತವೆ ಆನ್ಸರನ್ನು ನೋಡಿ ಪೇಪೆ ವಾಸ್ ದ ಓನ್ಲಿ ಸಪೋರ್ಟರ್ ಆ್ಯಂಡ್ ಲಾಯಲ್ ಟು ಕೊಲಂಬಸ್ ಎಸ್ ಅವನು ಸೇಲರ್ಸ್ ಏನಿದ್ರು ಅಥವಾ ಕ್ರೂ ಮೆಂಬರ್ಸ್ ಆಫ್ ದ ಶಿಪ್ ಏನಿದ್ರು ಅವರೆಲ್ಲರಲ್ಲೂ ಕೂಡ ತುಂಬ ನಿಯತ್ತಿನಿಂದ ಲಾಯಲ್ ಆಗಿರ್ತಕ್ಕಂತಹ ವ್ಯಕ್ತಿ ಯಾರಪ್ಪ ಅಂದರೆ ಕೊಲಂಬಸ್ನಿಗೆ ಪೇಪೆ ಆಗಿರ್ತಾನೆ ವೆನ್ ಯವರ್ ಹಿ ವಾಸ್ ಫ್ರೀ ಫ್ರಮ್ ಹಿಸ್ ವರ್ಕ್ ಹಿ ಆಲ್ವೇಸ್ ಪ್ರಿಫರ್ಡ್ ಕೊಲಂಬಸ್ ಕಂಪನಿ ಎಸ್ ಅವನು ಯಾವಾಗಾದರೂ ಫ್ರೀ ಇದ್ದರೆ ಕೊಲಂಬಸ್ ಎಲ್ಲಿರ್ತಾನೋ ಅಲ್ಲಿ ಬಂದು ಅವನ ಜೊತೆ ಮಾತನಾಡ್ತಾ ನಿಂತ್ಕೊಳ್ತಾ ಇದ್ರ ನಿಂತ್ಕೊಳ್ತಾ ಇದ್ದ ಅಂದರೆ ಕೊಲಂಬಸ್ನ ಒಂದು ಕಂಪನಿ ಅವನಿಗೆ ತುಂಬ ಇಷ್ಟ ಆಗ್ತಾ ಇತ್ತು ಹಿ ಹೇಟೆಡ್ ಆ್ಯಂಡ್ ಡಿಡ್ ನಾಟ್ ಲೈಕ್ ಟು ಸ್ಪೀಕ್ ಟು ದ ರೆಬಲಿಯಸ್ ಸೇಲರ್ಸ್ ಏನು ಆ ಒಂದು ಕೊಲಂಬಸ್ನ ವಿರುದ್ಧವಾಗಿ ದಂಗೆ ಎದ್ದಿರ್ತಾರೋ ಆ ರೆಬಲ್ಸ್ ಇರ್ತಾರೋ ಆ ಸೇಲರ್ಸನ್ನು ಇವನು ಹೇಟ್ ಮಾಡ್ತಾ ಇರ್ತಾನೆ ಅವ್ರು ಯಾರೂ ಕೂಡ ಪೇಪಿಗೆ ಇಷ್ಟ ಆಗ್ತಾ ಇರೋದಿಲ್ಲ ಪೇಪಿ ನ್ಯೂ ದ್ಯಾಟ್ ದ ರೆಬಲಿಸ್ ಸೇಲರ್ಸ್ ಹೆಡ್ ಪ್ಲ್ಯಾನ್ ಟು ಕಿಲ್ ಕೊಲಂಬಸ್ ಎಸ್ ಆ ಒಂದು ರೆಬಲಿಯಸ್ ಸೇಲರ್ಸ್ ಏನಿರ್ತಾರೋ ಅವರೆಲ್ಲರೂ ಸೇರಿಕೊಂಡು ಪೇಪೆಯನ್ನು ಕೊಲ್ಲಿಕ್ಕೆ ಪ್ಲ್ಯಾನನ್ನು ಮಾಡಿರ್ತಕ್ಕಂಥದ್ದು ಇವನಿಗೆ ಗೊತ್ತಾಗುತ್ತೆ ಸೊ ಹಿ ಆಸ್ಕ್ಡ್ ಕೊಲಂಬಸ್ ಟು ಬಿ ಮೋರ್ ಕೇರ್ಫುಲ್ ಕೊಲಂಬಸ್ಗೆ ಒಂದು ವಾರ್ನಿಂಗನ್ನು ಕೂಡ ಕೊಡ್ತಾನೆ ನೀವು ತುಂಬ ಕೇರ್ಫುಲ್ ಆಗಿರಬೇಕು ಅಂತೇಳಿ ವೆನ್ ದ ಆ್ಯಂಗ್ರಿ ಸಿ ಮೆನ್ ಕೇಮ್ ಫಾರ್ವರ್ಡ್ ಟು ಕಿಲ್ ಕೊಲಂಬಸ್ ಸ್ಪ್ರೆಡಿಂಗ್ ಇಸ್ ಆಮ್ಸ್ ಆ್ಯಂಡ್ ಸ್ಕೋಲ್ಡಿಂಗ್ ದೆಮ್ ಆ್ಯಸ್ ಕವರ್ಡ್ಸ್ ಪೇಪೆ ಸ್ಟಾಪ್ಡ್ ದೆಮ್ ಎಸ್ ಯಾವಾಗ ಆ ಒಂದು ಸೀಮ್ಯಾನ್ಗಳು ಕೋಪಗೊಂಡ್ಬಿಟ್ಟು ಕೋಲಂಬಸ್ನನ್ನು ಕೊಲ್ಲಿಕೆ ಅಂತೇಳಿ ಮುಂದೆ ನುಗ್ಗಿ ಬರ್ತಾರೋ ಆ ಸಂದರ್ಭದಲ್ಲಿ ತನ್ನ ಎರಡು ಆಮ್ಸ್ ಅಥವಾ ಕೈಗಳನ್ನು ಚಾಚಿಬಿಟ್ಟು ನೀವು ಕೊಲಂಬಸ್ನನ್ನು ಕೊಲ್ಲಬೇಕು ಅಂದರೆ ನನ್ನನ್ನು ಮೊದಲು ಕೊಲ್ಲಿರಿ ಅಂತೇಳಿ ಅವ್ರಿಗೆ ಹೇಳ್ತಾನೆ ಅದರ ಜೊತೆಗೆ ಆ ಒಂದು ಕೊಲ್ಲಿಕೆ ಯಾರು ಮುಂದೆ ಬರ್ತಾ ಇದ್ರು ಅವರನ್ನು ಕವರ್ಡ್ಸ್ ಅಥವಾ ಹೇಡಿಗಳು ನೀವು ಅಂತೇಳಿ ಕೂಡ ಪೇಪೆ ಕರೀತಾನೆ ಮತ್ತು ಆ ಒಂದು ಕೊಲಂಬಸ್ನನ್ನು ಕೊಲ್ಲೋದನ್ನು ಸ್ಟಾಪ್ ಮಾಡ್ತಾನೆ ಆಫ್ಟರ್ ದ ಕೋಲಂಬಸ್ ಸ್ಪೀಚ್ ಪೇಪೆ ಡಿಕ್ಲೇರ್ಡ್ ದ್ಯಾಟ್ ಹಿ ವಾಸ್ ಸ್ಟಿಲ್ ಲಾಯಲ್ ಆ್ಯಂಡ್ ಡಿವೋಟೆಡ್ ಸರ್ವೆಂಟ್ ಎಸ್ ಸಿ ಎನ್ ಕೋಲಂಬಸ್ ಒಂದು ಕೊಲೆ ಮಾಡಲಿಕ್ಕೆ ಅಂತೇನು ಮುಂದೆ ನುಗ್ಗಿ ಬರ್ತಾ ಇರ್ತಾರೋ ಅವರನ್ನೆಲ್ಲ ಕುರಿತು ಬೈತಾನೆ ಮತ್ತು ತನ್ನ ಒಂದು ಗುರಿ ಉದ್ದೇಶವನ್ನು ಅವರೆಲ್ಲರ ಮುಂದೆನೂ ಸ್ಪೀಚಲ್ಲಿ ಅಥವಾ ಒಂದು ಭಾಷಣದ ರೂಪದಲ್ಲಿ ಅವರೆಲ್ಲರಿಗೂ ಕೂಡ ಅರ್ಥ ಮಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ ಅದಾದ ನಂತರದಲ್ಲೂ ಕೂಡ ಪೇಪೆ ನಾನು ಯಾವಾಗಲೂ ಕೂಡ ನಿಮ್ಮ ಜೊತೆಲೇ ಇದ್ದೆ ಇನ್ನು ಮುಂದೆನೂ ಕೂಡ ನಿಮಗೆ ನಿಯತ್ತಾಗಿರ್ತೀನಿ ಅಂತಕ್ಕಂತಹ ಮಾತನ್ನು ಹೇಳ್ತಾನೆ ಕೊಲಂಬಸ್ ವಾಸ್ ಗ್ರೇಟ್ಫುಲ್ ಟು ಹಿಮ್ ಕೊಲಂಬಸ್ ಕೂಡ ಆ ಪೇಪೆಯನ್ನು ತುಂಬ ಗೌರವದಿಂದ ನೋಡ್ತಾನೆ ಇನ್ನು ಈ ಲೆಸನ್ನಿಂದ ಬಂದಿರತಕ್ಕಂತಹ ಎಕ್ಸ್ಟ್ರಾಕ್ಟ್ಸ್ಗಳನ್ನು ನೋಡ್ತಾ ಹೋಗೋಣ ಫಸ್ಟ್ ಒನ್ ವಾಯ್ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೈವ್ಸ್ ಆಫ್ ಫಿಫ್ಟಿ ಇನ್ ಇಸ್ ಹ್ಯಾಂಡ್ಸ್ ಎಸ್ ಒಬ್ಬ ವ್ಯಕ್ತಿ ಐವತ್ತು ಜನರ ಜೀವನವನ್ನು ಯಾವ ರೀತಿ ನಿಯಂತ್ರಿಸ್ತಾನೆ ಅಥವಾ ಹಿಡ್ಕೊಂಡಿದ್ದಾನೆ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇದಾಗಿದೆ ಕ್ವಶನ್ಸನ್ನು ನೋಡಿ ಹೂ ಇಸ್ ದ ಸ್ಪೀಕರ್ ಹಿಯರ್ ಈ ಒಂದು ಸೆಂಟೆನ್ಸನ್ನು ಹೇಳ್ತಕ್ಕಂಥ ವ್ಯಕ್ತಿ ಯಾರು ಅಂತೇಳಿ ಕೇಳಿದ್ದಾರೆ ಡಿಯಾಗೋ ಇಸ್ ದ ಸ್ಪೀಕರ್ ಹಿಯರ್ ಸೆಕೆಂಡ್ ಕ್ವಶನ್ ಹೂ ಡಸ್ ಒನ್ ಮ್ಯಾನ್ ರೆಫರ್ ಟು ಎಸ್ ಒನ್ ಮ್ಯಾನ್ ಅಂತಕ್ಕಂತಹ ಒಂದು ವರ್ಡ್ಸ್ ಏನಿದವು ಈ ಸ್ಟೇಟ್ಮೆಂಟ್ನಲ್ಲಿ ಆ ವರ್ಡ್ಸ್ಗಳು ಯಾರನ್ನ ಕುರಿತು ಹೇಳಿರ್ತಕ್ಕಂಥದ್ದು ಅಂತಕ್ಕಂತಹ ಒಂದು ಪ್ರಶ್ನೆ ಇದೆ ಒನ್ ಮ್ಯಾನ್ ರೆಫರ್ಸ್ ಟು ಕೊಲಂಬಸ್ ಎಸ್ ಒನ್ ಮ್ಯಾನ್ ಅಂದರೆ ಕೊಲಂಬಸ್ ಆಗಿದ್ದಾರೆ ಇನ್ನು ನೆಕ್ಸ್ಟ್ ಕ್ವಶನ್ ವಾಟ್ ಡಸ್ ಹಿ ಮೀನ್ ಬೈ ದಿಸ್ ಸ್ಟೇಟ್ಮೆಂಟ್ ಎಸ್ ಈ ರೀತಿ ಹೇಳಿದ್ದು ಏನು ಅರ್ಥವನ್ನು ಕೊಡುತ್ತೆ ಅಂತೇಳಿ ಕೇಳಿದ್ದಾರೆ ಡಿಯಾಗೋ ಆ್ಯಂಡ್ ಅದರ್ ಕ್ರೂ ವಿಶ್ ಟು ರಿಟರ್ನ್ ಹೋಮ್ ಎಸ್ ಆ ಒಂದು ಸೀಮೆನ್ಸ್ ಏನಿದ್ರೋ ಅಥವಾ ಡಿಯಾಗೋ ಮತ್ತು ಇತರೆ ಒಂದು ಕ್ರ್ಯೂ ಸೀಮೆನ್ ಏನಿದ್ರು ಅವರು ತಮ್ಮ ಮನೆಗಳಿಗೆ ವಾಪಸ್ ಹೋಗಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ಹೊಂದಿರ್ತಾರೆ ಅವರಿಗೆ ಆಲ್ರೆಡಿ ತುಂಬ ಬೇಸರ ಆಗಿರುತ್ತೆ ಬಟ್ ಕೊಲಂಬಸ್ ಹ್ಯಾಡ್ ರೆಫ್ಯೂಸ್ಡ್ ದೇರ್ ಡಿಮ್ಯಾಂಡ್ ಎಸ್ ಅವರು ಮನೆಗೆ ಹೋಗಬೇಕು ಅಂತಕ್ಕಂಥ ಒಂದು ಡಿಮ್ಯಾಂಡನ್ನು ಏನಿರ್ತಾರೋ ಅದನ್ನು ಕೊಲಂಬಸ್ ನಿರಾಕರಿಸಿಬಿಡ್ತಾನೆ ಸೊ ದೇ ಹ್ಯಾಡ್ ಬಿಕಮ್ ಡೆಸ್ಪರೇಟ್ ಅದರಿಂದಾಗಿ ಅವರು ಹತಾಶೆಯಿಂದ ಕೂಡಿರ್ತಾರೆ ಅದೇ ಒಂದು ಮೀನಿಂಗನ್ನು ಈ ಸೆಂಟೆನ್ಸ್ ನಮಗೆ ಕೊಡುತ್ತೆ ಅಂದರೆ ಆ ಒಂದು ಸೀಮೆನ್ಗಳು ತುಂಬ ಹತಾಶಗೊಂಡಿದ್ರು ಅಂತಕ್ಕಂತಹ ಮೀನಿಂಗನ್ನು ಈ ಒಂದು ಸೆಂಟೆನ್ಸ್ ನಮಗೆ ಕೊಡುತ್ತೆ ಸೆಕೆಂಡ್ ಎಕ್ಸ್ಟ್ರಾಕ್ಟ್ ದ ಫಸ್ಟ್ ಮ್ಯಾನ್ ಟು ಮೂವ್ ಶಾಲ್ ಸ್ಪೆಂಡ್ ದ ರೆಸ್ಟ್ ಆಫ್ ದ ಇನ್ ಐರನ್ಸ್ ಎಸ್ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಮೂರು ಪ್ರಶ್ನೆಗಳನ್ನು ನೋಡೋಣ ಹೂ ಗೇವ್ ದಿಸ್ ವಾರ್ನಿಂಗ್ ಈ ಒಂದು ವಾರ್ನಿಂಗನ್ನು ಕೊಟ್ಟಂತಹ ವ್ಯಕ್ತಿ ಯಾರು ಅಂತೇಳಿ ಕೇಳಿದ್ದಾರೆ ಕೊಲಂಬಸ್ ಗೇವ್ ದಿಸ್ ವಾರ್ನಿಂಗ್ ವಾಟ್ ಮೇಡ್ ದ ಸ್ಪೀಕರ್ ಗಿವ್ ದಿಸ್ ವಾರ್ನಿಂಗ್ ಎಸ್ ಈ ರೀತಿ ವಾರ್ನಿಂಗನ್ನು ಕೊಡಲಿಕ್ಕೆ ಏನು ಕಾರಣ ಅಂತೇಳಿ ಕೇಳಿದ್ದಾರೆ ಟು ಕಂಟ್ರೋಲ್ ದ ಡ್ರಂಕನ್ ಆ್ಯಂಗ್ರಿ ಸೀಮೆನ್ ರಶಿಂಗ್ ಟುವರ್ಡ್ಸ್ ಹಿಮ್ ವೈಡ್ಲಿ ಎಸ್ ಆ ಒಂದು ಕುಡಿದ್ಬಿಟ್ಟು ಏನು ಅವನ ಕಡೆ ನುಗ್ಗಿ ಬರ್ತಾ ಇರ್ತಾರೋ ಸೀಮೆನ್ಗಳು ಅವರನ್ನು ಸ್ಟಾಪ್ ಮಾಡಬೇಕು ಅಂಥೇಳಿ ಈ ರೀತಿ ಕೋಲಂಬಸ್ ಹೇಳ್ತಾನೆ ನೆಕ್ಸ್ಟ್ ಕ್ವಶನ್ ವಾಟ್ ವಾಸ್ ದ ರಿಯಾಕ್ಷನ್ ಟು ದಿಸ್ ವಾರ್ನಿಂಗ್ ಎಸ್ ಈ ಒಂದು ವಾರ್ನಿಂಗಿಗೆ ಯಾವ ರೀತಿಯಾಗಿರ್ತಕ್ಕಂಥ ರಿಯಾಕ್ಷನ್ ಬರುತ್ತೆ ಅಂತೇಳಿ ಕೇಳಿದ್ದಾರೆ ದೆ ಸ್ಟಾಪ್ಡ್ ಮೂವಿಂಗ್ ಬಟ್ ಗುಲೆರ್ಮೊ ಮೂಡ್ ಫಾರ್ವರ್ಡ್ ಎಸ್ ಎಲ್ಲರೂ ಕೂಡ ಒಂದು ಕ್ಷಣ ಮುಂದೆ ಬರತಕ್ಕಂಥದ್ದನ್ನು ಸ್ಟಾಪ್ ಮಾಡಿಬಿಡ್ತಾರೆ ಆದರೆ ಗುಲ್ಲೆರ್ಮೊ ಮಾತ್ರ ಒಬ್ಬನೇ ಮುಂದೆ ಬರ್ತಾನೆ ಥರ್ಡ್ ಎಕ್ಸ್ಟ್ರಾಕ್ಟ್ ದ ಫಸ್ಟ್ ಮ್ಯಾನ್ ಟು ಮೂವ್ ಶಾಲ್ ಸ್ಪೆಂಡ್ ದ ರೆಸ್ಟ್ ಆಫ್ ದ ನೈಟ್ ಇನ್ ಐರನ್ಸ್ ಎಸ್ ಮೇಲೆ ಬಂದಿರತಕ್ಕಂಥ ಎಕ್ಸ್ಟ್ರಾಕ್ಟ್ ಯಾವ ರೀತಿ ಇತ್ತೋ ಅದೇ ರೀತಿ ಇದೆ ಬಟ್ ಇಲ್ಲಿ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಚೇಂಜ್ ಇದೆ ಅದು ಯಾವುದು ಅಂದರೆ ಥರ್ಡ್ ಇದೆ ನೋಡಿ ವಾಟ್ ಡಸ್ ಇನ್ ಐರನ್ಸ್ ಮೀನ್ ಇನ್ ದಿಸ್ ಕಾಂಟೆಕ್ಸ್ಟ್ ಅಂತೇಳಿ ಕೇಳಿದ್ದಾರೆ ಅಂದರೆ ಇನ್ ಐರನ್ಸ್ ಅಂದರೆ ಏನರ್ಥ ಅಂತ ಕೇಳಿದ್ದಾರೆ ಇನ್ ಐರನ್ಸ್ ಮೀನ್ಸ್ ಚೈಂಡ್ ಅಂಥೇಳಿ ಆನ್ಸರ್ನ ಬರೀಬೇಕು ಅಥವಾ ಚೈಂಡ್ ಅಂದರೆ ಬಂಧಿಸಿಡೋದು ಅಂತಕ್ಕಂಥ ಒಂದು ಮೀನಿಂಗನ್ನು ಕೊಡುತ್ತೆ ಇನ್ನು ಮೇಲಿನ ಎರಡು ಪ್ರಶ್ನೆಗಳೇನಿದ್ದಾವೋ ಅವೆರಡೂ ಕೂಡ ಹಿಂದಿನ ಒಂದು ಪ್ರಶ್ನೆಯಲ್ಲಿ ಬಂದಿದ್ದರಿಂದ ನಾನು ಇಲ್ಲಿ ಅವನ್ನ ಸ್ಕಿಪ್ ಮಾಡ್ತಾ ಇದ್ದೇನೆ ಫೋರ್ತ್ ಎಕ್ಸ್ಟ್ರಾಕ್ಟ್ ನೋಡಿ ದೇರ್ ಆರ್ ಲಿಮಿಟ್ಸ್ ಟು ಪೇಶನ್ಸ್ ಸರ್ ಎಸ್ ಲಿಮಿಟ್ಗೂ ಕೂಡ ಒಂದು ಮಿತಿ ಇದೆ ಅಂತಕ್ಕಂಥ ಸ್ಟೇಟ್ಮೆಂಟ್ ಇದಾಗಿದೆ ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್ ಎಸ್ ಈ ಒಂದು ಸ್ಟೇಟ್ಮೆಂಟನ್ನು ಹೇಳಿದಂತಹ ವ್ಯಕ್ತಿ ಯಾರು ಡಿಆು ಮೇಡ್ ದಿಸ್ ಸ್ಟೇಟ್ಮೆಂಟ್ ವೈ ಡಿಡ್ ಹಿ ಸೇ ಯಾಕೆ ಈ ರೀತಿ ಹೇಳ್ತಾನೆ ಹಿ ಲಾಸ್ಟ್ ಹೀಸ್ ಪೇಷನ್ಸ್ ಆ್ಯಂಡ್ ಹಿ ವಾಂಟ್ಸ್ ಟು ಗೋ ಬ್ಯಾಕ್ ಟು ಸ್ಪೇನ್ ಎಸ್ ಅವನಿಗೆ ಆಲ್ರೆಡಿ ತಾಳ್ಮೆಯ ಕಟ್ಟೆ ಹೊಡೆದೋಗಿರುತ್ತೆ ಅಂದರೆ ಆ ಒಂದು ಪ್ರಯಾಣ ಸಾಕಾಗಿ ಹೋಗಿರುತ್ತೆ ಮತ್ತು ತನ್ನ ಒಂದು ಸ್ಪೇನ್ ದೇಶಕ್ಕೆ ವಾಪಸ್ ಅವನು ಹೋಗಬೇಕಾಗಿರುತ್ತೆ ಹಾಗಾಗಿನೇ ಡಿಯಾಗೋ ಈ ಒಂದು ಸ್ಟೇಟ್ಮೆಂಟನ್ನು ಹೇಳ್ತಾನೆ ವೆನ್ ವಾಸ್ ಹೀ ಸೆಟ್ ಎಸ್ ಯಾವಾಗ ಹೇಳ್ತಾನೆ ಅಂತೇಳಿ ವೆನ್ ಪೆಡ್ರೋ ಕ್ವಶನ್ಡ್ ಅಬೌಟ್ ಈಸ್ ಇಂಪೇಷನ್ಸ್ ಎಸ್ ಪೆಡ್ರೋ ಅವನ ಒಂದು ಇಂಪೇಷನ್ಸ್ ಬಗ್ಗೆ ಅಥವಾ ತಾಳ್ಮೆ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ಹೇಳಿದಾಗ ಈ ಒಂದು ಮೇನಿಲ್ಲದ ಸ್ಟೇಟ್ಮೆಂಟನ್ನು ಅವನು ಹೇಳ್ತಾನೆ ಫಿಫ್ತ್ ಎಕ್ಸ್ಟ್ರಾಕ್ಟ್ ದ ಕ್ಯಾಪ್ಟನ್ ಈಸ್ ಆಲ್ವೇಸ್ ಫ್ಯೂರಿಯಸ್ ವೆನ್ ಹಿ ಹಿಯರ್ಸ್ ಇಟ್ ಎಸ್ ಅದನ್ನು ಕೇಳಿಸ್ಕೊಂಡಾಗ ಕ್ಯಾಪ್ಟನ್ ಯಾವಾಗಲೂ ಕೂಡ ಫ್ಯೂರಿಯಸ್ ಅಥವಾ ಕೋಪಗೊಳ್ತಾನೆ ಅಂತಕ್ಕಂಥ ಒಂದು ಅರ್ಥವನ್ನು ಈ ಸ್ಟೇಟ್ಮೆಂಟ್ ಕೊಡುತ್ತೆ ಹೂ ಇಸ್ ದ ಸ್ಪೀಕರ್ ಎಲ್ ಎಸ್ ಇಲ್ಲಿ ಸ್ಪೀಕರ್ ಯಾರಪ್ಪ ಅಂದರೆ ಆನ್ ಪ್ಯಾಟಿನೋ ಅಂತಕ್ಕಂತಹ ವ್ಯಕ್ತಿ ಇನ್ನು ಹೂ ಡಸ್ ದ ಕ್ಯಾಪ್ಟನ್ ರೆಫರ್ ಟು ಅಂತೇಳಿ ಕೇಳಿದ್ದಾರೆ ಕ್ಯಾಪ್ಟನ್ ಯಾರು ಅಂತ ನಮಗೆಲ್ಲ ಗೊತ್ತಿದೆ ಕ್ಯಾಪ್ಟನ್ ಅಂದರೆ ಕೊಲಂಬಸ್ ವಾಟ್ ಡಸ್ ಇಟ್ ಸ್ಟ್ಯಾಂಡ್ ಫಾರ್ ಎಸ್ ಈ ಒಂದು ಸ್ಟೇಟ್ಮೆಂಟಲ್ಲಿ ಬರ್ತಕ್ಕಂತಹ ಇಟ್ ಅಂತಕ್ಕಂಥ ಪ್ರನೌನ್ ಏನಿದೆಯೋ ಅದು ಯಾರನ್ನು ಪ್ರತಿನಿಧಿಸುತ್ತೆ ಅಂತ ಕೇಳಿದರೆ ದ ಸಾಂಗ್ ಆಫ್ ದ ಸೀಮೆನ್ ಅಂದರೆ ಅವರೇನು ಸಾಂಗನ್ನು ಹೇಳ್ತಾ ಇದ್ರೆ ಎಲ್ಲರೂ ಸೇರಿಕೊಂಡು ಆ ಒಂದು ಸಾಂಗನ್ನು ಇಟ್ ಅಂತಕ್ಕಂಥ ಪ್ರನೌನ್ ಪ್ರತಿನಿಧಿಸುತ್ತೆ ಇನ್ನು ಸಿಕ್ಸ್ತ್ ಎಕ್ಸ್ಟ್ರಾಕ್ಟ್ ನೋಡಿ ಕವರ್ಸ್ ಕವರ್ಡ್ಸ್ ಯು ವಿಲ್ ಹ್ಯಾವ್ ಟು ಕಿಲ್ ಮಿ ಫಸ್ಟ್ ಎಸ್ ಹೇಳಿಗಳೇ ನೀವು ಮೊದಲು ನನ್ನನ್ನು ಕೊಲ್ಲಿ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇದಾಗಿದೆ ಹೂ ಇಸ್ ದ ಸ್ಪೀಕರ್ ಹಿಯರ್ ಎಸ್ ಈ ಒಂದು ಸೆಂಟೆನ್ಸನ್ನು ಹೇಳಿದಂಥ ವ್ಯಕ್ತಿ ಯಾರು ಅಂತ ನಮಗೆ ಗೊತ್ತಿದೆ ಪೇಪೆ ಇಸ್ ದ ಸ್ಪೀಕರ್ ಹೂ ಆರ್ ದ ಕವರ್ಡ್ಸ್ ಮೆನ್ಷನ್ಡ್ ಹಿಯರ್ ಎಸ್ ಇಲ್ಲಿ ಕವರ್ಡ್ಸ್ ಅಂತೇಳಿ ಅಥವಾ ಹೇಡಿಗಳು ಅಂತೇಳಿ ಆ ಪೇಪೆ ಯಾರನ್ನ ಕರೀತಾನೆ ಅಂತೇಳಿ ಕೇಳಿದ್ದಾರೆ ಗುಲ್ಲೆರ್ಮೊ ಆ್ಯಂಡ್ ಅದರ್ ಸಿಮೆನ್ ಹೂ ಟ್ರೈ ಟು ಕಿಲ್ ಕೊಲಂಬಸ್ ಎಸ್ ಆ ಒಂದು ಕೊಲಂಬಸ್ನನ್ನು ಕೊಲ್ಲಿಕೆ ಅಂತೇಳಿ ಗುಲೆರ್ಮೊ ಮತ್ತು ಬೇರೆ ಒಂದು ಸೀಮೆನ್ಗಳು ಏನು ಮುಂದೆ ಬರ್ತಾ ಇರ್ತಾರೋ ಅವರನ್ನೇ ಹೇಡಿಗಳು ಅಂತೇಳಿ ಈ ಒಂದು ಪೇಪೆ ಕರೀತಾನೆ ನೆಕ್ಸ್ಟ್ ಕ್ವೆಶನ್ ವಾಟ್ ಕ್ವಾಲಿಟಿ ಆಫ್ ದ ಸ್ಪೀಕರ್ ಡಸ್ ದಿಸ್ ಸ್ಟೇಟ್ಮೆಂಟ್ ಶೋ ಎಸ್ ಯಾವ ಒಂದು ಕ್ವಾಲಿಟಿಯನ್ನು ಈ ಒಂದು ಸ್ಟೇಟ್ಮೆಂಟ್ ತೋರಿಸುತ್ತೆ ಅಂತೇಳಿ ಕೇಳಿದ್ದಾರೆ ಹಿಸ್ ಲಾಯಲ್ಟಿ ಟು ಕೊಲಂಬಸ್ ಅಂದರೆ ಆ ಒಂದು ಪೇಪಿಗೆ ಕೊಲಂಬಸ್ನ ಕುರಿತು ಇದ್ದಂತಹ ನಿಯತ್ತು ಅಥವಾ ಲಾಯಲ್ಟಿಯನ್ನು ಈ ಒಂದು ಸೆಂಟೆನ್ಸ್ ತೋರಿಸಿಕೊಡುತ್ತೆ ಸೆವೆಂತ್ ಎಕ್ಸ್ಟ್ರಾಕ್ಟ್ ವಾಟ್ ಡಸ್ ದಟ್ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್ ಎಸ್ ಏನು ಆ ಒಂದು ಹುಡುಗ ನನ್ನ ಮತ್ತು ಸಾವಿನ ಮಧ್ಯೆ ನಿಂತ್ಕೊಂಡಿದ್ದಾನ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇದಾಗಿದೆ ಹೂ ಸೆಟ್ ದಿಸ್ ಎಸ್ ಇದನ್ನು ಹೇಳಿದವರು ಯಾರು ಅಂದರೆ ಕೊಲಂಬಸ್ ಇನ್ನು ಸೆಕೆಂಡ್ ಕ್ವಶನ್ ಹೂ ಈಸ್ ರೆಫರ್ಡ್ ಟು ಆ್ಯಸ್ ಚೈಲ್ಡ್ ಹಿಯರ್ ಎಸ್ ಚೈಲ್ಡ್ ಅಥವಾ ಮಗು ಅಂತೇಳಿ ಯಾರನ್ನು ಕರೆಯಲಾಗಿದೆ ಅಂತೇಳಿ ಕೇಳಿದ್ದಾರೆ ಪೇಪೆ ಈಸ್ ರೆಫರ್ಡ್ ಟು ಆ್ಯಸ್ ಚೈಲ್ಡ್ ಹಿಯರ್ ಪೇಪೆಯನ್ನು ಮಗು ಅಂತೇಳಿ ಅವನು ಕರೀತಾ ಇದ್ದಾನೆ ಥರ್ಡ್ ಕ್ವಶನ್ ವೆನ್ ಡಿಡ್ ದ ಸ್ಪೀಕರ್ ಆಸ್ಕ್ ದಿಸ್ ಕ್ವಶನ್ ಈ ಒಂದು ಪ್ರಶ್ನೆಯನ್ನು ಯಾವಾಗ ಕೇಳ್ತಾನೆ ಅಂತೇಳಿ ವೆನ್ ಪೇಪಿ ಕೇಮ್ ಟು ಪ್ರೊಟೆಕ್ಟ್ ಕೋಲಂಬಸ್ ಫ್ರಮ್ ದ ಡಿಪ್ರೆಸ್ಡ್ ಸಿ ಮೆನ್ ಎಸ್ ಆ ಒಂದು ಸೀಮೆನ್ಗಳು ಡಿಪ್ರೆಸ್ ಆಗಿಬಿಟ್ಟು ಅಥವಾ ಹತಾಶೆಗೊಂಡ್ಬಿಟ್ಟು ಕೋಲಂಬಸ್ನ ಕೊಲ್ಲಬೇಕು ಅಂತೇಳಿ ಯಾವಾಗ ಮುಂದೆ ಮುನ್ನುಗ್ಗಿ ಬರ್ತಾ ಇರ್ತಾರೋ ಆ ಸಂದರ್ಭದಲ್ಲಿ ಕೋಲಂಬಸ್ ಈ ಮಾತುಗಳನ್ನು ಹೇಳ್ತಾನೆ ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಇಟ್ ಈಸ್ ಸರ್ ಗ್ಲೋರಿ ಬಿ ಟು ಗಾಡ್ ಎಸ್ ನೋಡಿ ಹೂ ಸೆಡ್ ದಿಸ್ ಈ ಒಂದು ಸೆಂಟೆನ್ಸನ್ನು ಅನ್ನು ಹೇಳಿದವರು ಯಾರು ಅಂತೇಳಿ ಪೆಡ್ರೋ ಸೆಡ್ ದಿಸ್ ಹೂ ಈಸ್ ಸರ್ ರೆಫರ್ಡ್ ಹಿಯರ್ ಎಸ್ ಇಲ್ಲಿ ಸರ್ ಅಂತ ಹೇಳಿ ಯಾರನ್ನ ಕುರಿತು ಬಳಸಲಾಗಿದೆ ಅಂದರೆ ಕೊಲಂಬಸ್ ವೈ ಡಿಡ್ ಹೀ ಥ್ಯಾಂಕ್ ಗಾಡ್ ಎಸ್ ಯಾಕೆ ಅವನು ದೇವರಿಗೆ ಒಂದು ಥ್ಯಾಂಕ್ಸನ್ನು ಹೇಳ್ತಾನೆ ಅಂಥೇಳಿ ಬಿಕಾಸ್ ದ ಡಿಸ್ಕವರ್ಡ್ ದ ಲೈಟ್ ಆಫ್ ದ ನ್ಯೂ ವರ್ಲ್ಡ್ ಎಸ್ ಕೊನೆಗೆ ಅವರು ಏನು ಮಾಡ್ತಾರೆ ಒಂದು ಭೂಮಿಯ ಭಾಗವನ್ನು ಅಥವಾ ಭೂಭಾಗವನ್ನು ಅವರು ನೋಡ್ತಾರೆ ಅಂದರೆ ಅವರಿಗೆ ಬೆಳಕು ಕಾಣಿಸುತ್ತೆ ಹಾಗಾಗಿ ಖುಷಿಯಿಂದ ಈ ಒಂದು ಸೆಂಟೆನ್ಸನ್ನು ಅವನು ಹೇಳ್ತಾನೆ ಅಂದರೆ ನಾವು ದೇವರಿಗೆ ಜಯವಾಗಲಿ ಅಂತೇನೋ ಕರಿತೇವಲ್ವ ಆ ರೀತಿ ಮೀನಿಂಗನ್ನು ಕೊಡ್ತಕ್ಕಂತಹ ಸೆಂಟೆನ್ಸ್ ಇದಾಗಿದೆ ನೈನ್ತ್ ಎಕ್ಸ್ಟ್ರಾಕ್ಟ್ ಐ ಆಮ್ ಯುವರ್ ಕ್ಯಾಪ್ಟನ್ ಯುವರ್ ಡೂ ಈಸ್ ಟು ಒಬೇ ಮೀ ಆ್ಯಸ್ ಮೈನ್ ಈಸ್ ಟು ಒಬೇ ದ ರಾಯಲ್ ಸುವೇರಿಯನ್ಸ್ ಆಫ್ ಸ್ಪೇನ್ ಹೂ ಸೆಂಟ್ ಮೀ ಎಸ್ ನಾನು ಈ ಒಂದು ಹಡಗಿನ ಕ್ಯಾಪ್ಟನ್ ಇದ್ದೇನೆ ನಾನು ಹೇಳ್ದಾಗೆ ನೀವೆಲ್ಲ ಕೇಳಬೇಕು ನಾನು ಕೂಡ ನಮ್ಮ ಸ್ಪೇನಿನ ರಾಜರು ಅಥವಾ ರಾಯಲ್ಸ್ ವೇರಿಯನ್ಸ್ ಏನಿದ್ದಾರೋ ಅವರು ನನಗೇನು ಕೆಲಸವನ್ನು ಕೊಟ್ಟಿದ್ದಾರೋ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ನನ್ನ ಕೆಲಸ ನಾನು ಕೊಟ್ಟಂಥ ಕೆಲಸವನ್ನು ನಿರ್ವಹಣೆ ಮಾಡೋದು ನಿಮ್ಮ ಒಂದು ಕರ್ತವ್ಯ ಅಂತೇಳಿ ಹೇಳ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇದಾಗಿದೆ ಹೂ ಡಸ್ ಐ ರೆಫರ್ ಹಿಯರ್ ಎಸ್ ಇಲ್ಲಿ ಐ ಅಂದರೆ ಯಾರು ಅಂತೇಳಿ ಕೇಳಿದ್ದಾರೆ ಐ ರೆಫರ್ಸ್ ಟು ಕೊಲಂಬಸ್ ಹೂ ಹ್ಯಾಟ್ ಟು ಒಬೆ ಹಿಮ್ ಯಾರು ಅವನಿಗೆ ಒಬೆ ಆಗಿರಬೇಕು ಅಂತೇಳಿ ಕೇಳಿದ್ದಾರೆ ದ ಸೇಲರ್ಸ್ ಆಫ್ ದ ಶಿಪ್ ಹ್ಯಾಟ್ ಟು ಒಬೆ ಹಿಮ್ ಥರ್ಡ್ ಕ್ವಶನ್ ವೈ ವರ್ ದೇ ಡಿಸೊಬಿಡಿಯಂಟ್ ಟು ಹಿಮ್ ಎಸ್ ಅವರು ಯಾಕೆ ಡಿಸೊಬಿಡಿಯನ್ಸ್ ಅನ್ನು ತೋರಿಸ್ತಾ ಇದ್ರು ಅಂತೇಳಿ ಕೇಳಿದ್ದಾರೆ ದ ಕ್ರಿವ್ ಆಫ್ ದ ಶಿಪ್ ವಿಶ್ ಟು ರಿಟರ್ನ್ ಹೋಮ್ ಬಟ್ ಕೊಲಂಬಸ್ ಹ್ಯಾಡ್ ರೆಫ್ಯೂಸ್ಡ್ ದೇರ್ ಡಿಮಾಂಡ್ ಎಸ ಒಂದು ಕ್ರಿಯು ಅಥವಾ ಸೀಮೆನ್ಗಳು ಏನಿದ್ರು ಆ ಹಡಗಲ್ಲಿ ಅವರು ತಮ್ಮ ಮನೆಗಳಿಗೆ ಅಥವಾ ತಮ್ಮ ದೇಶಕ್ಕೆ ವಾಪಸ್ ಹೋಗಬೇಕು ಅಂತಕ್ಕಂಥ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾರೆ ಅದನ್ನು ಕೊಲಂಬಸ್ ನಿರಾಕರಿಸ್ತಾನೆ ಸೊ ದೇವರ್ ಡಿಸ್ಒಬಿಡಿಯೆಂಟ್ ಟು ಹಿಮ್ ಹಾಗಾಗಿನೇ ಅವರು ಆ ಕೋಲಂಬಸ್ ಹೇಳಿದಾಗೆ ಕೇಳಲಿಕ್ಕೆ ರೆಡಿ ಇರೋದಿಲ್ಲ ಟೆಂತ್ ಎಕ್ಸ್ಟ್ರಾಕ್ಟ್ ದ ಸಾಂತಾ ಮೇರಿಯಾ ವಿಲ್ ಬಿ ಲೈಟರ್ ಫಾರ್ ಹೀಸ್ ಕಾರ್ಕಸ್ ಎಸ್ ಹೂಸ್ ವರ್ಡ್ಸ್ ವಾಸ್ ಪೇಪೆ ಕೋಟಿಂಗ್ ಹಿಯರ್ ಎಸ್ ಯಾರ ಒಂದು ಪದಗಳನ್ನು ಇಲ್ಲಿ ಆ ಪೇಪೆ ಮೆನ್ಷನ್ ಮಾಡ್ತಾ ಇದ್ದಾನೆ ಅಂತೇಳಿ ಕೇಳಿದ್ದಾರೆ ಗುಲೆರ್ಮೊ ಐರಿಸ್ ಅಂದರೆ ಮೇಲಿನ ಒಂದು ಸ್ಟೇಟ್ಮೆಂಟ್ ಏನಿತ್ತು ಅದನ್ನು ಕೊಟ್ಟಂತಹ ವ್ಯಕ್ತಿ ಯಾರಪ್ಪ ಅಂದರೆ ಗುಲೆರ್ಮೊ ಐರಿಸ್ ವಾಟ್ ಈಸ್ ದ ಸಂತ ಮೇರಿಯಾ ಎಸ್ ಸಂತ ಮೇರಿಯಾ ಅಂತಕ್ಕಂಥದ್ದು ಏನು ಅಂತೇಳಿ ಕೇಳಿದ್ದಾರೆ ನೇಮ್ ಆಫ್ ದ ಶಿಪ್ ವಾಟ್ ಡೂ ದ ವರ್ಡ್ಸ್ ರಿವೀಲ್ ಅಬೌಟ್ ದ ಪರ್ಸನ್ ಹೂ ಸೆಟ್ ದೆಮ್ ಎಸ್ ಈ ಒಂದು ಸೆಂಟೆನ್ಸನ್ನು ಹೇಳಿರ್ತಕ್ಕಂತಹ ವ್ಯಕ್ತಿಯ ಹೇಳಿಕೆ ಏನಿದೆನೋ ಇದು ಏನನ್ನ ಪ್ರತಿನಿಧಿಸುತ್ತೆ ಅಂತೇಳಿ ಕೇಳಿದ್ದಾರೆ ದ ಸ್ಪೀಕರ್ ವಾಸ್ ಸೋ ಅಪ್ಸೆಟ್ ವಿತ್ ಕೊಲಂಬಸ್ ದ್ಯಾಟ್ ಹಿ ವಿಶ್ಟ್ ಹಿ ವಾಸ್ ಡೆಟ್ ಅಂದರೆ ಅವು ಗುಲೆರ್ಮೋ ಏನಿದ್ನೋ ಅವನ ಪ್ರಕಾರ ಕೊಲಂಬಸ್ ಹೊತ್ತು ಹೋಗಬೇಕಾಗಿತ್ತು ಯಾಕೆಂದರೆ ಅವನಿಗೆ ಈ ಒಂದು ಕೊಲಂಬಸ್ನ ಬಗ್ಗೆ ತುಂಬಾ ಕೋಪ ಬಂದಿರುತ್ತೆ ಅದರ ಜೊತೆಗೆ ಏನು ಮನೆಯಿಂದ ತುಂಬ ದಿನಗಳ ಕಾಲ ದೂರ ಇರ್ತಾರೋ ಹಾಗಾಗಿ ತುಂಬ ಹತಾಶೆಗೊಂಡಿರ್ತಾನೆ ಆ ಒಂದು ಮನಸ್ಥಿತಿಯನ್ನು ನಾವು ಈ ಒಂದು ಸ್ಟೇಟ್ಮೆಂಟಲ್ಲಿ ಕಾಣಬಹುದಾಗಿದೆ ಎಸ್ ಡಿ ಎ ಸ್ಟೂಡೆಂಟ್ಸ್ ಇವಿಷ್ಟು ದ ಡಿಸ್ಕವರಿಯಿಂದ ಬಂದಂತಹ ಪ್ರಶ್ನೆಗಳು ಮತ್ತು ಎಕ್ಸ್ಟ್ರಾಕ್ಟ್ಸ್ಗಳು ಆಗಿದ್ದಾವೆ ಈ ಒಂದು ಸ್ಕೋರಿಂಗ್ ಸೀರೀಸ್ನಲ್ಲಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ವಾಚ್ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಆನ್ಸರ್ಗಳನ್ನು ಬರ್ಕೊಂಡು ಸರಿಯಾಗಿ ಕಲಿತ್ಕೊಳ್ಳಿ ಮತ್ತು ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸೋಣ ಮತ್ತೆ ಸಿಗೋಣ ಅಲ್ಲಿವರೆಗೂ ಕೀಪ್ ಸ್ಟಡಿಯಿಂಗ್ ಆ್ಯಂಡ್ ಕೀಪ್ ಲರ್ನಿಂಗ್ ಬಾಯ್ ಬಾಯ್